ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಸುಷ್ಮಾ ಕಿಚನ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಬೆಳಗಿನ ಟಿಫನ್ಗೆ ಏನು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಇವಾಗ ಮೊದಲಿಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು, ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೇನೆ ಚಿರೋಟಿ ರವಾನ, ಒಂದು ಕಾಲು ಕಪ್ನಷ್ಟು ಗೋಧಿ ಹಿಟ್ಟು, ಹಾಗೆ ಕಾಲು ಕಪ್ಪಿನಷ್ಟು ಚಿರೋಟಿ ರವ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅಜ್ವಾನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ, ಹಾಗೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಬೇಕಾದರೂ ಬೇರೆ ಬೇರೆ ವೆಜಿಟೇಬಲ್ ಕೂಡ ಹಾಕೋಬೋದು. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಒಂದ್ಸಲ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದನ್ನು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಟಿಫನ್ ಏನು ಮಾಡಬೇಕು ಅಂತ ಯೋಚನೆ ಆಗಿದ್ರೆ ಇದನ್ನು ತಕ್ಷಣವೇ ಮಾಡ್ಬೋದು. ಒಂದು 5 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಸೊ ಇನ್ಸ್ಟೆಂಟ್ ರೆಸಿಪಿ ಇದು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಸ್ಕೊತಾ ಹೋಗ್ತೀನಿ. ಒಮ್ಮೆಲೆ ಎಲ್ಲ ನೀರನ್ನು ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ದೋಸೆ ಬ್ಯಾಟ್ರಿ ಇರ್ತಲ್ಲ ಆ ಕನ್ಸಿಸ್ಟೆನ್ಸಿವರೆಗೂ ಇದನ್ನು ರೆಡಿ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಸ್ಕೊತಾ ಹೋಗ್ತೀನಿ. ಇದು ಇದರಲ್ಲೆಲ್ಲ ತರಕಾರಿ ಹಾಕಿರೋದ್ರಿಂದ ಹೆಲ್ದಿ ಬ್ರೇಕ್ಫಾಸ್ಟು. ಸೊ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ, ಬೇಗ 5 ನಿಮಿಷದಲ್ಲೇ ಮಾಡ್ಕೋಬೋದು. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಇವಾಗ ನೋಡಿ, ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯಿತು. ಆದಷ್ಟು ಇದನ್ನು ಸ್ವಲ್ಪ ಗಟ್ಟಿನೇ ಇಟ್ಕೋಬೇಕು, ತೀರಾ ನೀರು ನೀರಾಗಿ ಮಾಡ್ಕೋಬಾರ್ದು. ಸೊ ನೋಡ್ತಾ ಇದ್ದೀರಲ್ವ, ಇಟ್ಟು ಈ ಥರ ಹಾಕಬೇಕು. ಸೊ ಇದನ್ನು ಇವಾಗ ದೋಸೆ ಹಾಕ್ಕೊಳ್ಳೋಣ. ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಇವಾಗ ತವಾನ ಬಿಸಿ ಇಟ್ಕೊಂಡಿದ್ದೆ, ಇದಕ್ಕೆ ಎಣ್ಣೆನ ಹಚ್ಚಿಬಿಟ್ಟು ದೋಸೆ ಹಾಕೋತಾ ಇದ್ದೀನಿ. ಆದಷ್ಟು ನೀವು ಇದನ್ನು ದಪ್ಪದಾಗೆ ಹಾಕೋಬೇಕು, ಅತಿ ತೆಳ್ಳಗಾದರೆ ಚೆನ್ನಾಗಿರಲ್ಲ. ಇದರಲ್ಲಿ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನಾಗೆ ಹಾಕೋಬೇಕು. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು, ಸುತ್ತಲೂ ಎಣ್ಣೆ ಹಾಕಬೇಕು, ಸ್ವಲ್ಪ ಮಧ್ಯದಲ್ಲೂ ಕೂಡ ಎಣ್ಣೆ ಹಾಕಿಬಿಟ್ಟು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಬೇಕು. 1 ನಿಮಿಷ ಬೇಯಿಸ್ಬಿಟ್ರೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗ್ತಾ ಇದೆಯಲ್ಲ. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇವಾಗ ಇದನ್ನು ತಿರುಗಿ ಹಾಕೋತಾ ಇದ್ದೀನಿ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಎರಡೂ ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿರಿ. ನೋಡಿ, ಹಿಂದೆ ಕೂಡ ಚೆನ್ನಾಗಿ ಬೇಯಿತು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಅದೇ ರೀತಿ ಇನ್ನೊಂದು ದೋಸೆ ಕೂಡ ಮಾಡ್ಕೊಳ್ಳೋಣ. ಅದೇ ಥರ ಮತ್ತೆ ಎಣ್ಣೆ ಹಚ್ಚಿಬಿಟ್ಟು ದೋಸೆನ ಹಾಕ್ಕೊಂಡು ಇದನ್ನು ಕೂಡ ಎರಡೂ ಬದಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಸೊ ಇದು ಕೂಡ ನೋಡಿ ಕಲರ್ ಚೇಂಜ್ ಆಯ್ತಲ್ವಾ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಮತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನೋಡಿ, ನಮ್ಮ ದೋಸೆ ರೆಡಿ ಆಯಿತು. ಇದು ಮೊಸರು, ಶೇಂಗಾ ಚಟ್ನಿ ಇಲ್ಲಾಂದರೆ ಯಾವುದೇ ಥರ ಚಟ್ನಿ ಕೂಡ ಮಾಡಿಕೊಂಡು ತಿನ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ.